ಹಾಯ್ ಹಾಯ್. ಒಂದು ಶಾರ್ಟ್ ಮೂವಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸಾ ಒಂದು ಶಾರ್ಟ್ ಮೂವಿಯ ಸ್ಕ್ರಿಪ್ಟ್ ಸ್ಟೋರಿನ ಹೇಳ್ತಾ ಇದ್ದಾರೆ, ನಡೀತಾ ಇದೆ ನೋಡಿ. ಇವರೆಲ್ಲ ನಮ್ಮ ಕೋ ಆರ್ಟಿಸ್ಟು, ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡ್ತಾ ಇರೋದು. ನೋಡಿದ್ರೆ ಗೊತ್ತಾದ್ದು ರೀ ಕೋ ಆರ್ಟಿಸ್ಟ್ ಅಂತ. ಮನು ಅಂತ ಯು ಕೆ ಮಾಡಿ ಡೈರೆಕ್ಟರು ಆ್ಯಂಡ್ ಆರ್ಟಿಸ್ಟು ಆ್ಯಂಡ್ ಕ್ಯಾಮ್ರಾಮನ್ ಆ್ಯಂಡ್ ಬ್ರೂಸ್ಲಿ ಅಂತ ನೆಗೆಟಿವ್ ಸಾಗಲಾಗಿ ಆ್ಯಕ್ಟ್ ಮಾಡ್ತಾನೆ. ಒಂದು ಸ್ಟೋರಿ ಈ ಥರ ನಡೀತಾ ಇದೆ, ಸ್ಕ್ರಿಪ್ಟ್ನ ಇವಾಗ ಇನ್ನೊಂದು ಸ್ಕ್ರಿಪ್ಟ್ ರೀಡಿಂಗ್ ಅಂದರೆ ಇದೇ ಥರ ಸ್ಕ್ರಿಪ್ಟ್ ಇರುತ್ತೆ ಅಂತೆಲ್ಲ, ಬಟ್ ಬೇರೆ ಬೇರೆ ಥರ ಅವರವರ ಒಂದು ಅನುಕೂಲ ತಕ್ಕ ಹಾಗೆ ಒಂದು ಸ್ಟೋರಿನ ಮಾಡ್ತಾರೆ. ಕೆಲವೊಂದು ದೊಡ್ಡ ದೊಡ್ಡ ಒಂದು ಬಜೆಟ್ ಇರೋರು ದೊಡ್ಡ ದೊಡ್ಡ ಒಂದು ಸ್ಟೋರಿ ಒಂದು ಮೀಟಿಂಗ್ ಅನ್ನೋ ಥರ ಮಾಡಿಕೊಂಡು ಪ್ರೊಫೆಷ್ನಲ್ ಆಗಿ ನೀಟಾಗಿರುತ್ತೆ. ಬಟ್ ನಮ್ಮ ಹಳ್ಳಿ ಇದರಲ್ಲಿ ಈ ಥರ ಇದೆ ನೋಡಿ. ಎಂಥ ಸ್ಟೋರಿ ಹಿಂಗೆ ಇರುತ್ತೆ ಆಯಿತಾ, ಈ ಥರ ಇರುತ್ತೆ ಇದು ಸ್ಟೋರಿ, ಈ ಥರ ಬರೀತಾರೆ. ಬರೆದಾಗ ನಿಮಗೆ ಏನು ಡೈಲಾಗ್ ಕೊಡ್ತಾರಲ್ಲ ಅದು ಡೈಲಾಗ್ನ ನಿಮಗೆ ಬೇರೆ ಥರ ಸ್ಕ್ರಿಪ್ಟ್ನ ಮಾಡಿಕೊಂಡು ಡೈಲಾಗ್ನ ನೀಟಾಗಿ ಅವರವರ ಒಂದು ಏನು ಕ್ಯಾರೆಕ್ಟರ್ ಇರುತ್ತಲ್ಲ, ಸೊ ಅವರ ಒಂದು ಕ್ಯಾರೆಕ್ಟ್ರಿಗೆ ನೀಟಾಗಿ ಅವರವರ ಡೈಲಾಗ್ನ ಅವರು ಹೇಳಿಬಿಟ್ಟು ಕೊಡ್ತಾರೆ, ಇಲ್ಲಾಂದರೆ ಅಲ್ಲಿ ಕೊಡ್ತಾರೆ. ಓಕೆ, ಈ ಥರ ಇರುತ್ತೆ. ನಿಮ್ಗೆ ಇದು ಅರ್ಥ ಆಗಲ್ಲ ಬಿಡಿ, ನಾನು ಅರ್ಥ ಆಗುವಂಗೂ ತೋರಿಸಲ್ಲ, ಯಾಕೆ ಅಂದರೆ ಇದು ಸ್ಕ್ರಿಪ್ಟ್ ಅಲ್ವಾ, ಇನ್ನು ಸ್ಟೋರಿನೂ ಇದಾಗಿಲ್ಲ. ಓಕೆ, ಈ ಥರ ಇರುತ್ತೆ ಜಸ್ಟ್. ಈ ಥರ ಸ್ಕ್ರಿಪ್ಟ್ ಕೊಟ್ಟಾಗ ಏನು ಮಾಡಬೇಕು ಅಂದರೆ, ಜಾಸ್ತಿ ಸ್ಕ್ರಿಪ್ಟ್ ಇದೆ ಅಂತೇಳಿ ಬಾಯಟ್ ಮಾಡೋದಾಗಿರಲಿ ಅಥವಾ ಜಾಸ್ತಿ ಇದೆ ಇನ್ನೂ ಜಾಸ್ತಿ ಹೇಳೋದಿದೆ ಅಂತೇಳಿ ಡೈಲಾಗ್ ಮರ್ತೋಗ್ಬೋದು ಅನ್ನೋ ಒಂದು ರೀಸನ್ಗೆ ನರ್ವಸ್ ಆಗ್ತಾ ಅಥವಾ ಸೈಕಲ್ ಹೊಡೆದ್ರೆ ಆಮೇಲೆ ಮೈಂಡಲ್ಲಿ ನೆನ್ಪಿಟ್ಕೊಂಡ್ರೆ ಏನಾಗುತ್ತೆ ಅಂದರೆ ನೀನು ಬ್ಲಾ 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 ಅಂತ ಹೇಳಿಬಿಟ್ರೆ ಅದು ಏನಾಗಲ್ಲ, ನೀಟಾಗಿ ಡೈಲಾಗು ಡೆಲಿವರಿ ಆಗಲ್ಲ. ಸೊ ಹಾಗಾಗಿ ಏನು ಮಾಡೋದು ಅಂದರೆ, ನೀಟಾಗಿ ಆ ಒಂದು ಡೈಲಾಗ ನೀವು ಸಿಚುವೇಷನ್ಗೆ ತಕ್ಕ ಹಾಗೆ ನೆನ್ಪಿಟ್ಕೊಂಡು ಆ ಒಂದು ಡೈಲಾಗ್ ಡೆಲಿವರಿ ಆಗಬೇಕಾದ್ರೆ ನೀಟಾಗಿರಬೇಕು, ನ್ಯಾಚುರಲಾಗಿ ಇರಬೇಕು, ಆ ಥರ ಒಂದು ಡೈಲಾಗ್ನ ನೋಡ್ಕೊಳ್ಳಿ. ಓಕೆನಾ, ಈ ಸದ್ಯಕ್ಕೆ ಈ ಥರ ಸ್ಟೋರಿನ ನೀಟಾಗಿ ಅವರು ಕೊಟ್ಟಿರ್ತಾರೆ. ಅದಾದಮೇಲೆ ನಿಮಗೆ ನಿಮ್ಮ ಒಂದು ಡೈಲಾಗ್ನ ಅದು ಕ್ಯಾರೆಕ್ಟರ್ ಅಂತ ನೇಮ್ ಕೊಟ್ಟಿರ್ತಾರೆ ನೋಡಿ, ಕ್ಯಾರೆಕ್ಟರ್ ನೇಮ್ ಕೊಟ್ಟಿರ್ತಾರಲ್ಲ. ಸೊ ಅವಾಗ ಏನು ಮಾಡಬೇಕು ಅಂದರೆ, ಕ್ಯಾರೆಕ್ಟರ್ನ ನೇಮ್ ಕೊಟ್ಟಾಗ ಆ ಒಂದು ಕ್ಯಾರೆಕ್ಟರ್ ನಿಮ್ಮ ಒಂದು ಡೈಲಾಗ್ ಏನಿದೆ ಅಂತ ನೀಟಾಗಿ ನೋಡಿಕೊಂಡು, ಸೊ ನಿಮ್ಮ ಒಂದು ಡೈಲಾಗ್ನ ನೀವು ನೋಡ್ಕೋಬೇಕಾಗುತ್ತೆ. ನಾ ಒಂದೊಂದೇ ಡೈಲಾಗ್ನ ನಿಮಗೆ ನಾನು ತೋರಿಸ್ಕೊಡ್ತೀನಿ, ನೀಟಾಗಿ ಹೇಳ್ತೀನಿ, ಮುಂದೊಂದು ದಿನ ಅಪ್ಡೇಟ್ ಕೊಡ್ತಾ ಬರ್ತೀನಿ. ಈ ಥರ ಇರುತ್ತೆ ಸ್ಕ್ರಿಪ್ಟು. ಕೆಲವೊಬ್ಬರು ಏನು ಮಾಡ್ತಾರೆ, ಈ ಥರ ಎಲ್ಲರೂ ಪೆನ್ನಲ್ಲೇ ಬರೆದಿರಲ್ಲ, ಯಾಕೆಂದರೆ ಕೆಲವೊಬ್ಬರು ಹ್ಯಾಂಡ್ ರೈಟಿಂಗ್ ಇದೆ, ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ, ಬಟ್ ಕೆಲವೊಬ್ಬರ ಒಂದು ಹ್ಯಾಂಡ್ ರೈಟಿಂಗ್ ತುಂಬ ವರ್ಸ್ ಆಗಿರುತ್ತೆ, ಅವರ ಒಂದು ಹ್ಯಾಂಡ್ ರೈಟಿಂಗ್ ಓದೋಕ್ಕೆ ಆಗಲ್ಲ. ಸೊ ಹಾಗಾಗಿ ಕೆಲವೊಬ್ಬರು ಅದನ್ನು ಟೈಪ್ ಮಾಡಿ ಕೊಟ್ಟಿರ್ತಾರೆ, ಕೆಲವೊಬ್ಬರು ಕನ್ನಡದಲ್ಲಿ ಇರಲ್ಲ, ಇಂಗ್ಲೀಷ್ ಅಕ್ಷರ ಕನ್ನಡದಲ್ಲಿ ಇರುತ್ತೆ. ಹೆಂಗೆ ಅಂದರೆ ಅವನು ಬಂದ, ಅವನು ಹೆಂಗೆ ಅಂದರೆ ಎ ವಿ ಎ ಎನ್ ಯು ಅವನು, ಈ ಥರ ಟೆಕ್ಸ್ಟ್ ಮಾಡ್ತಾರೆ, ಯಾಕೆಂದರೆ ಕೆಲವೊಬ್ರಿಗೆ ಕನ್ನಡ ಓದೋಕ್ಕೆ ಬರಲ್ವಲ್ಲ, ಆ ಒಂದು ರೀಸನ್ಗೆ ಅವರ ಒಂದು ಸ್ಕ್ರಿಪ್ಟ್ ಆ ಥರ ಇರುತ್ತೆ. ಸ್ಕ್ರಿಪ್ಟ್ ಬಗ್ಗೆ ನನಗೆ ಆಲ್ರೆಡಿ ಕೆಲವೊಂದಿಷ್ಟು ವೀಡಿಯೋಸೆಲ್ಲ ಮಾಡಿ ಹಾಕಿದ್ದೀನಿ ಯಾವ ಥರ ಸ್ಕ್ರಿಪ್ಟ್ ಅಂತ. ಫೀಮೇಲ್ಗೆಲ್ಲ ಸ್ಕ್ರಿಪ್ಟ್ ಹಾಕಿಕೊಟ್ಟಿಲ್ಲ, ಬಟ್ ಅದು ಹೇಗೆ ಅಂತ ನಾನು ಹೇಳ್ತೀನಿ, ತಿಳ್ಕೊಳ್ಳೋಣ ಮುಂದೆ ಒಂದೊಂದೇ ಒಂದೊಂದೇ. ಓಕೆನಾ, ಯಾ.